ಕೇಳಿ ನ ಸು ನಗು ತಚ್ಚು ತನು ಶಿಶು ಖಳ ಮಗ ದಾದ್ಯರಿ ಕಡೆಗಾಲ ತೂ ಕೇಳಿ ನಸು ನಗು ಶಿಶು ಖಳ ಮಗ ಯಥ ಸಿದ್ಧು ತಂಗ ಶ್ರೀಲಲಾಮನು ನಿಖಿಳ ಯಾದವ ಜಾಲವನು ಪುರಕ್ಕೆ ನಿಲಿಸಿ ಶ್ರೀಲಲಾಮನು ನಿಖಿಳ ಯಾ For ಇದ್ರೇನು ಮೊನ್ನೆ ಮೊನ್ನೆ ಇಂದ್ರಪ್ರಸ್ಥದಿಂದ ದ್ವಾರಾವತಿಗೆ ಬಂದವ ಬಾವಂದಿರು ನೆಮ್ಮದಿಯಿಂದ ಇದ್ದಾರೆ ಎನ್ನುವ ಸಮಾಧಾನವನ್ನು ಹೊಂದಿದ್ ಇವತ್ತು ಇಂದ್ರಸೇನ ಬಂದು ಹೇಳ್ತಾನೆ ಸ್ವಾಮಿ ಇಂದ್ರಪ್ರಸ್ಥಕ್ಕೆ ಬರಬೇಕಂತೆ ಯಾಕೆ ಅಂತ ನಾ ಕೇಳಿದೆ ಏನು ಹಿನ್ನೆಲೆ ನಮಗದೆಲ್ಲ ಗೊತ್ತಿಲ್ಲ ನಾವು ದೂತರು ದೇವಲೋಕದಿಂದ ನಾರದರು ಬಂದಿದ್ರು ಅವರು ಮತ್ತೆ ನಿಮ್ಮ ಭಾವಂದಿರು ಒಟ್ಟು ಸೇರಿ ಏನೋ ಮಾತಾಡ್ತಾ ಇದ್ರು ಏನು ಅಂತ ಹೇಳೋದಿಲ್ಲ ಅವ ಹೇಳದೇ ಇದ್ದರೂ ಏನು ಅಂತ ತಿಳಿಯುವಷ್ಟು ಬುದ್ಧಿವಂತಿಕೆ ನಮಗೂ ಇಲ್ವೋ ಬಂದಮ್ಮ ನಾರದ ಅವ ದೇವಲೋಕದಿಂದಲೇ ಬಂದಿದ್ದಾನೆ ಹಾಗಾದ್ರೆ ಅಲ್ಲಿಗೆ ಸಂಬಂಧಪಟ್ಟದ್ದು ಏನೋ ತಂದಿದ್ದಾನೆ ಅಂತ ಅರ್ಥ ತಂದಮ್ಮ ಇವರಿಗೆ ಹೇಳಿದ್ದಾನೆ ಇವರೆಲ್ಲ ಸಮಾಲೋಚನೆ ಮಾಡಿದ್ದಾರೆ ತಾವು ತಾವೇ ಮಾಡುವಷ್ಟಿದ್ರೆ ಪಾಂಡವರು ಹೊರಟ ಹೊರಟಾಗ್ತಿತ್ತು ಆದರೆ ಅವರ ಕೈ ಏನೋ ಒಂದು ಉಂಟು ವಿಶೇಷ ಸಂಭವ ವಿಶೇಷ ಸಂಭವ ಏನೇ ಇರಲಿ ಅದನ್ನು ಪಾಂಡವರು ಮಾಡುವಲ್ಲಿ ನನ್ನ ಸಹಾಯವನ್ನು ಬಯಸಿದ್ದಾರೆ ಅಂತಾದರೆ ಈಗ ನಮಗೆ ಬೇಕಾದದ್ದನ್ನು ಸಾಧಿಸಿಕೊಳ್ಳುವುದಕ್ಕೆ ನಾವು ಇದನ್ನು ಬಳಸಿಕೊಳ್ಳಬಹುದು ಅಂತಾಯ್ತಲ್ಲ ಆದ್ದರಿಂದ ನನಗೆ ಕಂಡದ್ದು ನಾನು ಮೊದಲೇ ಮಾಡಬೇಕು ಅಂತ ಉದ್ದೇಶಿಸಿದ್ದು ಯಾವ್ಯಾವುದೋ ಕಾರಣಕ್ಕೆ ನಾ ಮಾಡದೇ ಉಳಿದದ್ದು ಈಗ ಮಾಡಲಿಕ್ಕೆ ಅನುಕೂಲ ಆಯಿತು ಹಾಗಾದರೆ ಯಾರು ನಮ್ಮ ಸದಾಶಯವನ್ನು ಗುರುತಿಸದೆ ಪ್ರಪಂಚದಲ್ಲಿ ಕ್ಷೋಭೆಗೆ ಕಾರಣರಾಗ್ತಾರೋ ಮತ್ತು ಹಿಂದೆ ಇದ್ದ ಹಾಗೆ ತಮ್ಮ ಮುಖಗಳನ್ನು ಆ ರಾಕ್ಷಸೀಯವಾದ ವರ್ಣದಿಂದ ಪರಿವರ್ತಿಸಿ ಸಾತ್ವಿಕರ ಹಾಗೆ ಕಾಣಿಸಿಕೊಳ್ತಾ ಇದ್ದಾರೋ ಇಂಥವರನ್ನು ನಿವಾರಿಸುವುದು ಹೇಗೆ ಅಂತ ನಾನು ಯೋಚಿಸ್ತಾ ಇದ್ದೆ ಕೆಲವರನ್ನು ನಿವಾರಿಸಲಿಕ್ಕೆ ವ್ಯಕ್ತಿಗತವಾಗಿ ನನಗೆ ಕಾರಣ ಇಲ್ಲ ಇನ್ನು ಕೆಲವರನ್ನು ನಿವಾರಿಸಲಿಕ್ಕೆ ನನಗಾಗುವುದಿಲ್ಲ ಇನ್ನು ಕೆಲವರು ಅವಕಾಶವನ್ನು ಕೊಡಲಿಲ್ಲ ಈಗ ಇಂಥದ್ದನ್ನೆಲ್ಲ ಸೇರಿಸಿ ಪಾಂಡವರು ಏನನ್ನು ಮಾಡುವುದಕ್ಕೆ ಉದ್ದೇಶಿಸಿದ್ದಾರೋ ಅದು ಏನೇ ಇರಲಿ ಅದರ ಮೂಲಕ ನಮಗಾಗುವುದನ್ನು ನಾವು ಮಾಡಬಹುದಲ್ಲ ನಾಳೆ ಪ್ರಪಂಚಕ್ಕೊಂದು ಪ್ರಯೋಜನವನ್ನು ತಂದು ಕೊಡಬಹುದಲ್ಲ ಅಂತ ನಾನು ಯೋಚಿಸ್ತಾ ಇದ್ದೇನೆ ಹೌದು ಶಿಶುಪಾಲ ಮಗಧ ಮತ್ತೆ ಕೆಲವರಿದ್ದರ ಅವರ ಜೊತೆಯಲ್ಲಿ ಇಂಥವರೆಲ್ಲ ಕೊಬ್ಬಿ ಪ್ರಾಮಾಣಿಕರು ತಲೆ ಎತ್ತಿ ಬದುಕುವುದು ಕಷ್ಟ ಎನ್ನುವ ಒಂದು ಸನ್ನಿವೇಶ ನಿರ್ಮಾಣ ಮಾಡ್ತಾ ಇದ್ದಾರೆ ನಮ್ಮಂಥವರೆಲ್ಲ ಕೈ ಕಟ್ಟಿ ಅದನ್ನು ನೋಡ್ತಾ ಇದ್ದಾರೆ ಹಾಗಾದ್ರೆ ಪ್ರಜ್ಞೆ ಇದ್ದವರು ಕೇಳಲಿಕ್ಕಿಲ್ವಾ ನೀವು ಏನ್ ಮಾಡ್ತಾ ಇದ್ದೀರಿ ಇಷ್ಟರವರೆಗೆ ಇಷ್ಟು ಮಾಡಿದವರು ಈಗ ಯಾಕೆ ಸುಮ್ಮನಿದ್ದೀರಿ ಅಂತ ಕೇಳಲಿಕ್ಕಿಲ್ವಾ ನಾವು ಕೈ ಹಾಕುವುದಿಲ್ಲ ಆದ್ರಿಂದ ಅವರು ಮೆರೆಯುತ್ತಾ ಇದ್ದಾರೆ ಅಂತ ಹೇಳುವನು ಅಲ್ಲ ನಮಗೆ ಕೈ ಹಾಕಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವನು ಏನಿದ್ರು ನಮ್ಮ ಕೈಯಾಗಿ ಇವರನ್ನು ಬಳಸಿಕೊಂಡು ನಾವು ಇವರನ್ನು ಸದೆ ನಮಗೂ ಬೇಕಾದಷ್ಟೇ ಅಲ್ವಾ ನಾವು ಹೇಳಿದ ಹಾಗೆ ಮಾಡುವ ಕಟ್ಟಾಳುಗಳು ಬೇಕು ನಾವು ಸ್ವಯಂ ನಮ್ಮಿಂದ ಆಗದೇ ಇದ್ದದ್ದನ್ನು ಅವರಿಂದ ಮಾಡಿಸಬಹುದಲ್ಲ ನಮಗಿದ್ದ ಅಂತರಂಗದ ಅಪೇಕ್ಷೆ ಇದು ಮುಹೂರ್ತ ಅಂತ ನಾ ಆಲೋಚನೆ ಮಾಡಿದವ ಇನ್ನೇನು ಬರುವುದಕ್ಕೆ ಹೇಳಿದ್ದಾರೆ ಶೀಘ್ರವಾಗಿ ದ್ವಾರಾವತಿಯನ್ನು ಬಿಟ್ಟು ಇಂದ್ರಪ್ರಸ್ಥವನ್ನು ಸೇರಬೇಕಾಗಿದೆ ಹಾಗೆ ಅಂತ ನಮ್ಮಂಥವರು ಊರು ಬಿಡುವುದಕ್ಕೆ ಮೊದಲೇ ಮೂರು ಸಲ ಆಲೋಚನೆ ಮಾಡಬೇಕು ಯಜಮಾನ ಮನೆಯಲ್ಲಿ ಇಲ್ಲ ಅಂತ ಗೊತ್ತಾದರೆ ಬಾಗಿಲು ಮುರಿಯೋದು ಹೇಗೆ ಅಂತ ಆಲೋಚನೆ ಮಾಡುವವರಿದ್ದಾರೆ ಸುತ್ತ ಹಾಗಾಗಿ ಯಾದವ ಸೈನ್ಯವನ್ನೇ ಪುರರಕ್ಷಣೆಗಿಟ್ಟು ಪಾಂಡವರನ್ನು ಶೀಘ್ರವಾಗಿ ಕಾಣಬೇಕು ಅವರ ಮನೋಗತವನ್ನು ತಿಳಿಯಬೇಕು ನಮ್ಮ ಮನೋಗತವನ್ನು ಸಾಧಿಸಬೇಕು ಎಂಬ ಭಾವದಿಂದ ಮುಂದುವರಿಯುತ್ತೇನೆ ಆ ನಸು ನಗು ತಲುತನು ಕೀಳಿ ನಸು ನಗುತ ತಲುತನು ಶಿಶು ಖಳ ಮಗದ್ಯರಿಗೆ ಕಡೆಗಾಲ ಬಂ Şişu bala khala magada Diyari ge Pantu vada Yama yama no ratha Yama ದುಃಖಕ್ಕೆ ಕಾರಣವಾದಂತಹ ವಿಚಾರಗಳನ್ನೆಲ್ಲ ಅಂತರಂಗದಲ್ಲೇ ಇಟ್ಟುಕೊಳ್ಬೇಕು ಅದರಿಂದ ಇನ್ನೊಬ್ಬರಿಗೆ ನೋವಾಗ ಕೂಡದು ಸಂತೋಷದ ಸಂದರ್ಭ ಬಂದಾಗ ಎಲ್ಲರೂ ಅದನ್ನು ಹೇಳಿ ಸಂತೋಷಿಸುತ್ತಾ ಗಹಗಹಿಸಿ ನಗಬೇಕು ಇದು ಒಬ್ಬ ಆದರ್ಶ ಮಾನವನ್ನು ಮಾಡಬೇಕಾದಂತಹ ಪಾಲಿಸಬೇಕಾದಂತಹ ಧರ್ಮ ಅದಕ್ಕಿಂತ ಹೆಚ್ಚಿನ ಸಂತೋಷ ಯಾವುದು ಅಂತಂದರೆ ಯಾವುದೋ ಒಂದು ಉದ್ದೇಶವನ್ನು ನಾವು ಸಂಕಲ್ಪ ಮಾಡಿಕೊಂಡಿರ್ತೇವೆ ಹಾಗಾಗಬೇಕು ಅಂತ ಧರ್ಮಕರ್ಮ ಸಂಯೋಗದಿಂದ ಅಂತಹ ಸಂದರ್ಭಗಳು ತಾನಾಗಿ ಒದಗಿ ಬರ್ತಾವೆ ಪೂರಕವಾಗಿ ಆ ಲಕ್ಷ್ಯವನ್ನು ಸಾಧಿಸುವಲ್ಲಿ ಹಾಗಾಗ್ತದೆ ಎಂಬುದನ್ನು ಮೊದಲೇ ಅರ್ಥ ಮಾಡಿಕೊಳ್ಳುವಂತಹ ನಾನಾದ ಕಾರಣದಿಂದ ಸಂತೋಷವಾದದ್ದು ಸತ್ಯ ಗಹಗಹಿಸಿ ನಗಾಡಿದರೆ ಎಲ್ಲರಿಗೂ ಗೊತ್ತಾಗಿ ಬಿಡ್ತದೆ ಗುಟ್ಟು ಗುಟ್ಟಾಗಿರಬೇಕು ಹಾಗಾಗಿ ಅಂತರಂಗದಲ್ಲಿ ಅನುಭವಿಸುವಂತಹ ಸಂತೋಷದ ಪ್ರತೀಕವಾಗಿ ನಸುನಗು ಬಂದದ್ದು ನನಗೆ ಪಾಂಡು ಚಕ್ರವರ್ತಿಗೆ ಯೋಗ್ಯವಾದಂತಹ ಸ್ಥಾನಮಾನ ಸ್ವರ್ಗದಲ್ಲಿ ಸಿಗಲಿಲ್ಲ ಎಂಬ ವಾರ್ತೆಯನ್ನು ತನ್ನಂಥ ಇಂದ್ರಸೇನನ ಮಾತನ್ನು ಕೇಳಿ ನಸುನಗು ಬರ್ತದೆ ಅಂತಂದ್ರೆ ಇಂಥವನವನು ಕೃಷ್ಣ ಅಂತ ಬರುವುದಿಲ್ವೇ ನಗಬೇಕಾದಂಥ ಪ್ರಸಂಗವೇ ಅಲ್ಲವಲ್ಲ ಆದ್ರೆ ಪರ್ಯವಸಾನ ಹೀಗೆ ಆಗ್ತದೆ ಎಂಬುದನ್ನು ನಿರ್ಧಾರ ಬಾರದ್ರಿಂದ ಕಾರಣವಾದ್ರಿಂದ ನನಗೆ ಬಂದದ್ದು ನಗು ಅಚ್ಯುತನಿಗೆ ಬಂದ ನಗುವಾದ್ರಿಂದ ಇಂತಹ ನಗು ಚ್ಯುತಿ ಇಲ್ಲದೆ ಮುಂದಕ್ಕೆ ಆಗ್ತಾ ಹೋಗಲಿ ಎನ್ನುವಂತಹ ಸಂಕಲ್ಪವು ನಮಗುಂಟು ಮತ್ತೇನಿಲ್ಲಪ್ಪ ಬಾಲಲೀಲೆ ಅಂತ ಸಾಕಷ್ಟು ರಾಕ್ಷಸರನ್ನು ನಾವು ಕೊಂದದ್ದುಂಟು ಶಕಟನನ್ನು ದೇನುಕನನ್ನು ಪೂತ ಪೂನ ಪೂತನೆಯು ಕೊಟ್ಟಂತ ಯಾವ ಹಾಲಿದೆ ಹಾಲನ್ನು ಉಣ್ಣುತ್ತಾ 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 ಅವಳನ್ನು ಕೊಂದೆ ಅಂತಲೋ ಅಥವಾ ಅವಳನ್ನು ಕೊಂದ ಮೇಲೆ ಹಾಲುಂಡೆ ಅಂತಲೋ ಅಂತೂ ನಾನು ಮಾಡಿದ್ದು ಸತ್ಯ ರಾಕ್ಷಸರೆಲ್ಲ ಸತ್ತು ಹೋದ ಮೇಲೆ ರಾಕ್ಷಸೀ ಸ್ವಭಾವದ ಕ್ಷತ್ರಿಯರು ತಲೆ ಎತ್ತುವುದಕ್ಕೆ ಆರಂಭಿಸಿದರು ನಮ್ಮ ಭರತ ವರ್ಷದಲ್ಲಿ ಆಕ್ರಮದಿಂದ ಅವರನ್ನೆಲ್ಲ ಸದಿಯುವುದಕ್ಕೋ ಕೊಲ್ಲುವುದಕ್ಕೋ ಈ ವಾತಾವರಣ ಪೂರಕವಲ್ಲ ಎಂಬುವಂತಹ ಉದ್ದೇಶದಿಂದಲೇ ಪಾಂಡವರನ್ನು ನಾನು ನನ್ನ ಕೈ ಆಯುಧಗಳಾಗಿ ಬಳಸಿಕೊಳ್ಬೇಕು ತೀರ್ಮಾನವನ್ನು ಮಾಡಿದವರು ಈ ಬಂದು ಹೇಳಿದಂಥ ಸುದ್ದಿ ನನಗೆ ಅನುಕೂಲವಾಗಿ ಪರಿಣಮಿಸಿದೆ ರಾಜಶೀಯ ಮಹಾಧ್ವರದ ಕೊನೆಗೆ ಅಂತಹ ಕ್ಷತ್ರಿಯರೆಲ್ಲ ಶಿಶುಪಾಲನೋ ಖಳನಾದಂತಹ ಜರಾಸಂದನೋ ಮೆತ್ತೊಬ್ಬನು ಅವರೆಲ್ಲರೂ ಬಂದು ಸೇರಬಹುದಾದಂಥ ಒಂದು ಸ್ಥಳ ಅದು ಅಂತಹ ಸ್ಥಳದಲ್ಲಿ ಅಷ್ಟೋ ಮಂದಿಯನ್ನು ಏಕಕಾಲಕ್ಕೆ ನಿಗ್ರಹಿಸಬೇಕಾದಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ ಬಹುಮಂದಿ ಸ್ವಭಾವದ ಕ್ಷತ್ರಿಯರೆಲ್ಲ ನಾಶವಾಗಿ ಬಿಡ್ತಾರೆ ಇದನ್ನು ಅರ್ಥವಿಸಿಕೊಂಡ ಕಾರಣದಿಂದ ನನಗೆ ನಸು ನಗು ಬಂದದ್ದು ಅವನನ್ನು ಕಳುಹಿಸಿಕೊಟ್ಟಿದ್ದೇನೆ ದ್ವಾರಾವತಿಯನ್ನು ಬಿಟ್ಟು ನಾನು ಅಲ್ಲಿಗೆ ಹೋಗಬೇಕಲ್ಲ ಇಲ್ಲದೇ ಇದ್ದರೂ ಸಂಕಲ್ಪ ಮಾತ್ರದಿಂದ ದ್ವಾರಾವತಿಗೆ ಏನೂ ಆಗದ ಹಾಗೆ ಮಾಡುವಂಥ ಎಲ್ಲ ಯೋಗ್ಯತೆಗಳಿದ್ದರೂ ಈ ದೇಹಧಾರಿಯಾದಂಥ ಕಾರಣದಿಂದ ನನ್ನ ಸ್ಥಾನಮಾನದ ವ್ಯವಸ್ಥೆಯಿಂದ ನಾನು ಹೋಗಿ ಬರುವವರೆಗೆ ಇಲ್ಲಿ ಏನೂ ಅಘಟಿತ ಘಟನೆಗಳು ನಡೆಯದೇ ಇರಲಿ ಎನ್ನುವಂಥ ಉದ್ದೇಶದಿಂದ ಪುರದ ರಕ್ಷಣೆ ಎನ್ನುವಂಥ ಹೊಣೆಗಾರಿಕೆಯಿಂದ ಯಾದವರನ್ನೆಲ್ಲ ಎಚ್ಚರದಿಂದಿದ್ದುಕೊಳ್ಳಿ ನಾನಿಲ್ಲದ ಇದ್ದ ಸಂದರ್ಭದಲ್ಲಿ ದಾಳಿಯಾಗುವಂಥ ಸಾಧ್ಯತೆಗಳು ಇದ್ದರೂ ಇರಬಹುದು ಅಂತಹ ಪ್ರಕರಣಗಳು ಆಗಿದೆ ಇಲ್ಲ ಅಂತ ಅಲ್ಲ ಹಾಗಾಗಿ ನಾನು ಬರುವವರಿಗೆ ಎಚ್ಚರಿಕೆಯಿಂದ ಎಂಬಂತಹ ಮಾತನ್ನು ಹೇಳಿ ಯೋಗ್ಯವಾದಂಥ ಅಧಿಕಾರಿಗಳು ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡುವುದಕ್ಕೆ ನಿಯೋಜವನ್ನು ಪಡಿಸಿ ನಿಯೋಜನವನ್ನು ಮಾಡಿ ಹೋಗಬೇಕು ಪಾಂಡವರಲ್ಲಿಗೆ ಎಲ್ಲರೂ ಹೇಳ್ತಾರೆ ಪಾಂಡವರು ಅಂದರೆ ಏನು ಕೃಷ್ಣನಿಗೆ ಅಂತ ಪಾಂಡವರು ನಿಜ ಭಕ್ತರು ಉಳಿದವರು ಸುಳ್ಳು ಭಕ್ತರು ಅಂತಂದು ಕೇಳಬೇಡಿ ನಿಜ ಅನ್ನೋದಕ್ಕೆ ಬೇರೆ ಬೇರೆ ಅರ್ಥಗಳಂತೂ ಸ್ಥಾಯಿ ಅನ್ನುವ ಅರ್ಥವನ್ನು ತಕ್ಕೊಂಡ್ರೆ ಪಾಂಡವರು ನಿಜ ಭಕ್ತರೇ ಹೌದು ನಿಜವಾದ ಭಕ್ತರೇ ಅಂತ ಪ್ರಶ್ನೆ ಅದು ಸತ್ಯವೇ ವರ್ತಮಾನ ಕಾಲದಲ್ಲಿ ಯಾವುದೇ ಅಪೇಕ್ಷೆ ಇಲ್ಲದೆ ನಿರ್ವಾಜವಾಗಿ ನನ್ನನ್ನು ಭಕ್ತಿಯಿಂದ ನೋಡುವಂಥ ಪಾಂಡವರು ಐವರು ನನ್ನ ಭಕ್ತರಿದ್ದಾರೆ ನಿಜ ಭಕ್ತರು ಹಾಗಾಗಿ ಆ ನಿಜ ಭಕ್ತರನ್ನು ಕಾಣುವುದಕ್ಕೆ ಹೋಗ್ತೇನೆ ಅವರನ್ನು ದರ್ಶಿಸುವುದಕ್ಕೆ ಹೋಗ್ತೇನೆ ಎನ್ನುವಂತಹ ಸಂತೋಷದಿಂದ ರಥಾರೂಢನಾಗಿ ಹೊರಡ್ತೇನೆ ಪಾಂಡವರಿದ್ದ ಕಡೆಗೆ ಕೇಳಿ ನಸುನಗುತ ಲಚ್ಚುತನು ಸು ನಗು ತಲಚ್ಚುತನು ಖಳ ಮಗದಾದ್ಯರಿಗೆ ಕಡೆಗಾಲ ಬಂತ ಸಿದ್ಧಿ ಸಿ ರತ ಸಿದ್ಧಿ ಸಿಲೆ ಸೆನುತ ಶ್ರೀಲಲನು ನಿಖಿಲ ಯಾದವ ಜಾಲವನು ಪುರಕಿರಿಸ ಕೂಡಿ ಬಂತೀಗ ನಾರದರು ಮಹತಿ ವೀಣೆಯನ್ನು ಬಾರಿಸಿದರು ಇಂದ್ರಪ್ರಸ್ಥದಲ್ಲಿ ಆ ಧ್ವನಿಯನ್ನು ಹೊರಡಿಸಿದರು ಅದು ಮಧ್ಯಮಾವತಿಯಾಗಿತ್ತು ಅದನ್ನು ಕೇಳಿದ ಮೇಲೆ ಧರ್ಮರಾಜ ಯಜ್ಞ ಸಂಕಲ್ಪ ಮಾಡಿದ ಅದು ಕಲ್ಯಾಣದ ಸ್ವರ ಸ್ವರ್ಗಲೋಕದಲ್ಲಿರುವ ಪಾಂಡು ಚಕ್ರವರ್ತಿಗೆ ಯೋಗ್ಯವಾದಂತಹ ಸ್ಥಾನ ಕಲ್ಪಿಸುವುದಕ್ಕೆ ರಾಜಸೂಯದಂತಹ ಮಹಾದ್ವರ ಮಾಡಬೇಕು ಒಳ್ಳೆಯದು ಈ ಲೋಕದ ಸುಖಕ್ಕಾಗಲಿ ಪರಲೋಕದ ಸುಖಕ್ಕಾಗಲಿ ಯಜ್ಞ ಮಾಡುವುದು ಸಹಜ ಅದು ಆದರೆ ತಾನು ಪಡೆದುಕೊಳ್ಳುವ ಸುಖ ಇನ್ನೊಬ್ಬರಿಗೆ ಹಿಂಸೆಯನ್ನು ಕೊಡಬಾರದು ಇದೇ ಯಜ್ಞವನ್ನು ಬೇರೆ ಬೇರೆ ವಿಧಾನದಲ್ಲಿ ಸಂಕಲ್ಪ ಮಾಡುವವರು ಛ ಎಷ್ಟು ಜನ ಈಗ ಹುಟ್ಟಿದ್ದಾರೆ ಜರಾಸಂಧಾ ನಿಜವಾಗಿ ಕಾಳ ಯಾಕೆ ಅಂದರೆ ದಿಗ್ವಿಜಯದ ನೆಪದಲ್ಲಿ ಬೇರೆ ಬೇರೆ ಪ್ರದೇಶಗಳನ್ನು ಆಕ್ರಮಣ ಮಾಡಿ ಅಲ್ಲಿರುವ ರಾಜಕುಮಾರರನ್ನೆಲ್ಲ ಸೋಲಿಸಿ ಸೆರೆ ಹಿಡಿದಿದ್ದಾನೆ ಅವನ ಸೆರೆಯಲ್ಲಿ ಎಂಬತ್ತಾರು ಜನ ರಾಜಕುಮಾರರು ಇದ್ದಾರೆ ನಮಗೆ ವರ್ತಮಾನ ಕೇಳಿದೆ ಆ ರಾಜಕುಮಾರರನ್ನು ನೂರಕ್ಕೆ ವರ್ಧಿಸಿ ಅಂದರೆ ನೂರು ಜನ ಸೆರೆಯಾಳದ ನೂರು ಜನರನ್ನು ಸೆರೆಯಾಳಾಗಿಸಿ ನರಮೇಧ ಮಾಡುವುದಕ್ಕಮ್ಮ ಹೊರಟಿದ್ದಾನೆ ಆಥರವಣಿಕ ತಂತ್ರದಲ್ಲಿ ಇದೆಯಂತೆ ನರಮೇಧ ಮಾಡಬಹುದು ಅಂತ ಈ ಯುಗಕ್ಕೆ ಈ ಜಗಕ್ಕೆ ಯಾವುದು ನಿಷಿದ್ಧವೋ ಅದಕ್ಕೆ ಯಜ್ಞ ಅಂತ ಹೆಸರಿಟ್ಟು ಅಶ್ವಮೇಧದಂತೆ ನರಮೇಧ ಮಾಡುತ್ತೇನೆ ಅಂತ ಅವ ಹೊರಟಿದ್ದಾನೆ ಅಂತ ಆದರೆ ಪಾಂಡವರು ಕೈಗೊಳ್ಳಬಹುದಾದ ರಾಜಸೂಯ ಜರಾಸಂಧ ಈಗಾಗಲೇ ಸಂಕಲ್ಪ ಮಾಡಿದ ನರಮೇಧ ಹೇಗಾದರೂ ಮಾಡಿ ಇದಕ್ಕೊಂದು ಗಂಟೆ ಹಾಕಬೇಕೀಗ ನರಮೇಧ ಮಾಡುವವನನ್ನೇ ಮೇಧಿಸಿಬಿಟ್ರೆ ಅಂದರೆ ಅಮೇಧ್ಯವಾದ ಯಾಗ ನಿಂತ ಹಾಗೂ ಆಯಿತು ಪಾಂಡವರ ರಾಜಸೂಯ ಸರಿಯಾಗಿ ನಡೆದ ಹಾಗೂ ಆಯಿತು ಯೋಚನೆ ಮಾಡುವಾಗ ಈ ಕಾರ್ಯಕಾರಣ ಸಂಗತಿಯನ್ನು ನೇಯ್ದಾಗ ಕಡೆಗಾಲ ಬಂತು ಜರಾಸಂಧನಿಗೆ ಮತ್ತು ಶಿಶುಪಾಲನಿಗೆ ಅಂತಹ ಒಂದು ಪ್ರಸಂಗವನ್ನು ನಿರ್ಮಾಣ ಮಾಡಬೇಕು ಕಾರಣ ಅದಕ್ಕೆ ಈಗ ನಮ್ಮ ಅರಮನೆಯಲ್ಲಿ ಹಿಂದೋಳ ಧ್ವನಿ ಹುಟ್ಟಿದ್ದದು ಯಾಕೆ ಹಿಂದೆ ತೋಳ ಉಂಟು ಅಂತ ಗೊತ್ತಾಯ್ತಲ್ಲ ಈ ಹಿಂದೋಳವನ್ನು ಹೇಗಾದರೂ ಸರಿಯಾಗಿ ಅದನ್ನು ಶಿಕ್ಷಿಸಬೇಕು ಅನ್ನುವಾಗಲೇ ಇಲ್ಲದೇ ಇದ್ದರೆ ಶ್ರುತಿ ಸ್ಮೃತಿ ಪ್ರತಿಭಾ ಇವೆಲ್ಲ ಸೇರುವುದು ಒಂದು ಅದಕ್ಕೆ ಪ್ರಸಂಗ ಅಂತ ಹೆಸರು ಒಳ್ಳೆಯ ಪ್ರಸಂಗ ಆಗುವಾಗ ತಾಳಮದ್ದಲೆ ಇದ್ದರೂ ಒಳ್ಳೆಯದು ಇರಬೇಕು ಅಂತಲೂ ಇಲ್ಲ ಹಾ ಇಂತಹ ಒಂದು ಸಂದರ್ಭ ಸೇರುತ್ತಿರುವಾಗ ಈಗ ನಾವು ಸರಿಯಾಗಿ ಇಲ್ಲಿ ಪಾಲ್ಗೊಳ್ಬೇಕಿತ್ತು ನಮ್ಮದು ಒಂದು ದೃಷ್ಟಿಯಿಂದ ನಿರ್ದೇಶಕ ಪಾತ್ರ ಆದರೆ ನಿರ್ದೇಶಕ ಪಾತ್ರ ರಂಗಭೂಮಿ ಮೇಲೆ ಬರುವುದು ಅದು ನಮ್ಮ ರಂಗ ಪ್ರಯೋಗ ಅದು ಆದ್ದರಿಂದಲೇ ನಮ್ಮನ್ನು ರಸನಾಯಕ ಅಂತ ಹೇಳಿತು ಕಾರಣ ರಸ ಪ್ರಕ್ರಿಯೆಯಲ್ಲಿ ತೊಡಗುವ ಪಾತ್ರವನ್ನು ಹೊರಗಿಟ್ಟರೆ ಉದ್ದೇಶ ಪೂರ್ಣವಾಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ ಆದ್ದರಿಂದ ಪಾತ್ರಧಾರಿಗಳನ್ನು ಸಿದ್ಧಪಡಿಸ್ತಾ ಈ ಜೀವನ ರಂಗವನ್ನು ರಣರಂಗವಾಗಿಸಿ ಜೀವನರಂಗ ಮತ್ತು ರಣರಂಗದ ಜೊತೆಗೆ ಒಂದು ರಸರಂಗವನ್ನು ನಿರ್ಮಾಣ ಮಾಡಿ ಎಲ್ಲವನ್ನೂ ಸಾಧಿಸಿಕೊಳ್ಳುವ ಒಂದು ಸದವಸರ ಅದೇ ಯಜ್ಞ ಮತ್ತು ಬೇರೆ ಏನು ಅಲ್ಲ ಅಂತಹ ಒಂದು ರಸಯಜ್ಞ ರಣಯಜ್ಞ ಮತ್ತು ಪಾರಮಾರ್ಥಿಕ ಪ್ರಯೋಜನವನ್ನು ಪಡೆಯುವ ಮಹಾಯಜ್ಞ ಅದನ್ನು ಪೂರೈಸಬೇಕು ಅನ್ನುವುದಕ್ಕೆ ಈ ಇಂದ್ರಸೇನೆ ಹೇಳಿದ ಒಂದು ಸೂಚನೆ ಸಾಕಾಯ್ತಲ್ಲ ಇಲ್ಲದೆ ಇದ್ದರೆ ಎಲ್ಲಿಯ ಇಂದ್ರಪ್ರಸ್ಥ ಎಲ್ಲಿಯ ಇಂದ್ರಲೋಕ ಪಾಂಡುವನ್ನು ನಿರಾಕರಣೆ ಮಾಡುವ ಇಂದ್ರಲೋಕ ಹ ಎಲ್ಲಿಯ ಇಂದ್ರ ಸೇನ ಎಲ್ಲ ಸೇರಿದೆ ಅಂತ ಆದರೆ ಸರಿಯಾಯ್ತು ಸರಿ ನಮ್ಮ ಯಾದವರಿಗೆ ಹೆಚ್ಚು ಕೆಲಸ ಇಲ್ಲ ಎಲ್ಲ ಕೃಷ್ಣನ ಕಡೆ ನೋಡುವವರೇ ಸೂಚನೆ ಬಂದರೂ ಸಾಕು ಕೃಷ್ಣ ಹೇಳಿದ್ದನ್ನು ಮಾಡ್ತೇವೆ ಅಂತ ನಮ್ಮ ಗುಂಪಿನಲ್ಲಿ ಇದ್ದವರೆಲ್ಲ ಹೇಗಿದ್ದಾರೆ ಅಂತ ನಮಗೆ ಗೊತ್ತು ಕೆಲವರಿಗೆ ರಾತ್ರಿ ನಿದ್ದೆ ಬರುವುದಿಲ್ಲ ಕೆಲವರಿಗೆ ಹಗಲು ನಿದ್ದೆ ಬರುವುದಿಲ್ಲ ನಿದ್ದೆ ಬರಬೇಕು ಅಂತಾದರೆ ಅವರೆಲ್ಲ ಬೇರೆ ಬೇರೆ ರೀತಿ ಇರ್ತಾರೆ ಇವರನ್ನು ಬೇರೆ ಬೇರೆ ಗಹನವಾದ ಉದ್ದೇಶಕ್ಕೆ ಬಳಸಿಕೊಳ್ಳುವ ಹಾಗಿಲ್ಲ ಹಾಗಂತ ಕೈ ಬಿಡುವ ಹಾಗಿಲ್ಲ ಅವರನ್ನು ಸಂಸ್ಕರಿಸುವುದು ನಮಗೆ ಬಹಳ ಪ್ರಿಯವಾದ ಕೆಲಸ ಆದ್ದರಿಂದ ಅವರನ್ನು ಪುರದ ರಕ್ಷಣೆಯಲ್ಲಿಟ್ಟು ಅವರು ನಗರ ರಕ್ಷಣೆ ಮಾಡ್ತಾರೆ ಅಂತಲ್ಲ ಪುರವೇ ಅವರಿಗೆ ರಕ್ಷಣೆ ಪುರದ ರಕ್ಷಣೆಯಲ್ಲಿ ಅವರನ್ನು ಇಟ್ಟು ಇಂದ್ರಪ್ರಸ್ಥದ ಕಡೆಗೆ ಪ್ರಯಾಣ ಮಾಡೋಣ ಕೇಳಿ ನಸು ನಗು ತಲಚ್ಚು ತನು ನಸು ನಗು ತಚ್ಚು ಶಿಶು ಪಾಲ ಬಂತು ಶಿಶು ಪಾ

ಹೇಳಿಲ್ಲ ಕಳಿಸಿದ್ದು ಸಾರಥಿಯನ್ನು ಅರ್ಥಾತ್ ಸಾರಥಿಯು ಮಂತ್ರಿಯೇ ನಮ್ಮ ಪದ್ಧತಿಯಲ್ಲಿ ಸುಮಂತ್ರ ಇದ್ದನಲ್ಲ ದಶರಥನಿಗೆ ಸಾರಥಿಯು ಮಂತ್ರಿಯೂ ಆಗಿದ್ದ ಹಾಗೆ ಆಪ್ತನನ್ನೇ ಕಳಿಸಿದ್ದು ಕಳಿಸೋ ಉದ್ದೇಶ ಎರಡು ಒಂದು ವಿಷಯ ಗೊತ್ತಾಗಬೇಕು ಗುಟ್ಟು ಉಳಿದವರಿಗೆ ಗೊತ್ತಾಗಬಾರದು ಇವನು ನನ್ನಲ್ಲಿಯೂ ಗುಟ್ಟು ಮಾಡಿದ ಧರ್ಮಜಾತಿಗಳು ಗೂಢ ಮಾತಾಡಿ ನಿಮ್ಮಳು ಕಾರ್ಯ ಉಂಟೆಂಬುದ ಪೇಳಿ ಎನ್ನ ನಿಲ್ಲಿಗೆ ಕಳುಹಿದರು ಏನು ಕೇಳಿದ್ರು ಮತ್ತೆ ಈಗ ನಮ್ಮಂಥವ್ರಿಗಾಗುವುದು ಕಷ್ಟ ಇದು ಏನು ಹೇಳಿದ್ರಪ್ಪ ಸ್ವಲ್ಪ ಹೇಳು ನಿಮ್ಗೆ ಗೊತ್ತುಂಟಲ್ಲ ಸ್ವಾಮಿ ನಿಮಗೆ ಗೊತ್ತಿಲ್ಲದ್ದು ಯಾವುದುಂಟು ಈ ದೇವರಾಗುವುದು ಕಷ್ಟ ನೋಡಿ ನಮಗೆಲ್ಲ ಗೊತ್ತುಂಟು ಅಂತ ಅರ್ಥ ಹೇಳಲಿಲ್ಲ ಆದರೆ ಅದನ್ನು ಕೇಳಿದಾಗ ನನಗೆ ಬಂದದ್ದು ನಸು ಇದು ವಿಸ್ತಾರವಾದ ಜಗತ್ತಿನ ನಗೆಯಾಗಿ ಮುಂದೆ ಅರಳುವುದಕ್ಕಿದ್ದದರ ಸೂಚನೆ ಮತ್ತೆ ನಾನು ನಗಾಡ್ತಾ ಕೆಲಸ ಮಾಡೋದು ಸಾಕೋದಿದ್ರು ಕೊಲ್ಲೋದಿದ್ರು ಅಂದರೆ ಒಳ್ಳೇದು ಅಂತ ಅರ್ಥ ನಕ್ಕು ಕೊಲ್ಲೋರಿದ್ದಾರೆ ಇದ್ದಾರೆ ತಲಾ ಮಾಧವಂ ನಗುತಲಾ ಯಾದವಂ ಕೃಷ್ಣನಿಗೆ ನಗೆ ಸ್ಥಾಯಿ ಭಾವ ಅಂದರೆ ಜಗತ್ತಿನಲ್ಲಿ ಆಗಬೇಕು ಅಂತ ಪ್ರಯತ್ನ ಒಳ್ಳೆಯ ಸಂದರ್ಭ ಬಂದಿದೆ ನಾಯಕನಾದವನು ಲೋಕಹಿತವನ್ನು ಯೋಚಿಸುವವನು ಒಂದು ಸನ್ನಿವೇಶಕ್ಕಾಗಿ ಕಾಯ್ತಾ ಇರಬೇಕು ಕೆಲವು ಸಲ ಕಾಯ್ತಾ ಕಾಯ್ತಾ ಸನ್ನಿವೇಶವೇ ಹೋಗಿಬಿಡ್ತದೆ ಇಲ್ಲ ನಾವು ಸನ್ನಿವೇಶವನ್ನು ಸೃಷ್ಟಿಸಬೇಕು ಈಗ ಅಗತ್ಯ ಅಲ್ಲ ಇದ್ದ ಸನ್ನಿವೇಶವನ್ನು ನಮಗಾಗಿ ಬಳಸಿಕೊಳ್ಳಬೇಕು ಅದು ಒಳ್ಳೆ ನಾಯಕತ್ವ ಈ ದೇಶಕ್ಕೆ ಒಮ್ಮೆ ಆದರೂ ಸಿಕ್ಬೇಕು ಅಂತ ಆಸೆ ನಾರದರು ಬಂದು ಹೇಳಿದ್ದಾರೆ ಯಾಗವನ್ನು ಸಂಕಲ್ಪಿಸಿದ್ದಾರೆ ಅಂತ ಅಷ್ಟು ಗೊತ್ತುಂಟು ಈ ಕಾಲದಲ್ಲಿ ದ್ವಾಪರಾಂತ್ಯದಲ್ಲಿ ಧರ್ಮ ಸಾಮ್ರಾಜ್ಯವೊಂದನ್ನು ಸೃಷ್ಟಿ ಮಾಡುವುದಕ್ಕೆ ಬೇಕಾಗಿ ಕೃತ ಸಂಕಲ್ಪನಾದ ನಾನು ದ್ರೌಪದೀ ಸ್ವಾಮಿ ಸಂದರ್ಭದಲ್ಲಿ ಕುಲಾಲ ಗ್ರಹದಲ್ಲಿ ನಮ್ಮತ್ತೆಯವರನ್ನು ಕಂಡು ಸ್ವೀಕರಿಸಿದವ ಪಾಂಡವರನ್ನು ನನ್ನವರು ಅಂತ ಹೀಗೆ ಸ್ವೀಕರಿಸಿದ ಮೇಲೆ ಮತ್ತಿಗೂ ಸಂಬಂಧಗಳು ಬೆಳೆಯಿತು ಆದರೆ ಇದು ಭಾವಂದಿರ ಸಂಬಂಧ ಅಲ್ಲ ಭಾವ ಸಂಬಂಧವಾಗಬೇಕು ಅಂತ ಆಗಿಂದಲೇ ಸಂಕಲ್ಪಿಸಿದವ ನಾನು ನನ್ನ ಪ್ರಾಣಗಳು ಅಂತ ಸ್ವೀಕರಿಸಿದವ ಈಗ ಪಾಂಡವರ ಕೆಲಸವೂ ಆಗಬೇಕು ನನ್ನ ಕೆಲಸವೂ ಆಗಬೇಕು ನನ್ನ ಕೆಲಸ ಅಂತ ಪ್ರತ್ಯೇಕ ಇಲ್ಲ ಲೋಕದ ಕೆಲಸ ಆಗಬೇಕು ಆದ್ರಿಂದಲೇ ಕೃಷ್ಣನ ವಾಸುದೇವನು ಹೌದು ನಂದನೂ ಹೌದು ಕುಮಾರನೂ ಹೌದು ಸ್ಥಳೀಯತೆಯನ್ನು ಗುಡವನ್ನು ಬಿಡಲಿಲ್ಲ ನಾನು ಕೆಲವು ನಾಯಕರು ಮತ್ತೆ ಅವರು ಎಲ್ಲಿಂದ ಬಂದದ್ದು ಅಂತಲೇ ಅವರಿಗೆ ಗೊತ್ತಿರುವುದಿಲ್ಲ ಎಲ್ಲೆಲ್ಲಿ ಹೋಗಿಬಿಡ್ತಾರೆ ನಂದಗೋಪ ಕುಮಾರ ಅಂತ ನೆನಪುಂಟು ಆದ್ರಿಂದಲೇ ಸಮನ್ವಯ ರೂಪವಾಗಿ ಗೋವಿಂದನಾಗಿದ್ದೇನೆ ವೇದವನ್ನು ಭೂಮಿಯನ್ನು ಧರ್ಮವನ್ನು ಗೋ ಅಂತ ಕರೆಯುತ್ತಾರೆ ಇದನ್ನು ರಕ್ಷಿಸುವ ಸಂಕಲ್ಪಕ್ಕೆ ಒಳ್ಳೆಯ ಒಂದು ಸನ್ನಿವೇಶ ಒದಗಿ ಬಂದಿದೆ ಎಂತೆಂಥವರು ಹುಟ್ಟಿಕೊಂಡಿದ್ದಾರೆ ಹಾ ಕೆಲವರನ್ನು ಮುಗಿಸಿದೆ ಕಂಸ ವಧೆ ಆದದ್ದು ಕಂಸನನ್ನು ವಧಿಸಿದ್ದಲ್ಲ ಜಗತ್ತಿನ ಬದುಕಿಗೆ ಆವರಿಸಿಕೊಂಡಿದ್ದ ಕಂಸಗಳ ವಧೆಯ ಆರಂಭ ಅದು ಆಯಿತು ದ್ವಾರಕಾ ನಿರ್ಮಾಣ ಆಯಿತು ಏನೇನು ಪ್ರಕರಣಗಳಾಯಿತು ಪಾರಿಜಾತ ಪ್ರಕರಣವು ನಡೆಯಿತು ಸ್ವರ್ಗಕ್ಕೂ ನಾ ಭೇಟಿ ಕೊಟ್ಟೆ ನಾರಕಿಯಾದ ಜೀವ ತತ್ತರಿಸ್ತಾ ಇದ್ದವನಿಗೆ ಪಿತೃ ಮಾತ್ರ ದರ್ಶನವನ್ನು ಮಾಡಿಸಿದೆ ಒಬ್ಬೊಬ್ಬರನ್ನು ಒಂದೊಂದು ರೀತಿಯಲ್ಲಿ ಬಿಡುಗಡೆಗೊಳಿಸಿದ್ದೇನೆ ವೇದವ್ಯಾಸರೇ ಹೇಳಿದೆ ನೆನಪು ಹಿಂದಿನ ಯುಗಗಳಲ್ಲಿ ರಕ್ಕಸರಾಗಿದ್ದವರು ಕ್ರೂರಿಗಳು ದೊಡ್ಡ ಕಿರೀಟ ಮುಖದಲ್ಲಿ ಮುಳ್ಳು ಬೊಬ್ಬೆ ಎಲ್ಲ ಇದ್ದವರು ಯುಗ ಬರ್ತಾ ಬರ್ತಾ ಒಳ್ಳೇದಾಗಲಿಲ್ಲ ಪರಿಷ್ಕಾರಗೊಂಡಿದ್ದಾರೆ ಮನುಷ್ಯರ ಹಾಗೆ ಮುಖ ಮುಂದೆ ರಾಜರಾಗಿ ಆಮೇಲೆ ರಾಜಕಾರಣಿಗಳಾಗಿ ಹುಟ್ಟುತ್ತಾರೆ ಅಂತ ಹೇಳಿದ್ದಾರೆ ಜನಗಳವರೇ ಮಾಡುವುದೇ ಕೆಲಸ ರೂಪ ಬೇರೆ ಅದಕ್ಕೂ ನಾನು ಹಾಗೆ ಆಗ್ತಾ ಬಂದಿದ್ದೇನೆ ಹಿಂದಿನಿಂದ ಅಂತ ತಿಳಿದವರು ಹೇಳುದು ಶಂಖ ಕ್ಷೀರ ಶಂಖದಂತೆ ಹಾಲಿನಂತೆ ಇದ್ದಂತಹ ಭಗವಂತ ಹಳದಿಯಾದ ಬೇರೆ ಬಣ್ಣವಾದ ಈಗ ಕಪ್ಪು ನೀಲಿ ಯಾವುದು ಅಂತ ಗೊತ್ತಾಗದಿದ್ದದ್ದು ಒಂದು ದ್ವಾಪರ ಅಂದರೆ ಹಾಗದು ಯಾವುದು ಅಂತ ಗೊತ್ತಾಗದಿದ್ದದ್ದೇ ನಾನು ಹಾಗೆ ಇದ್ದೇನೆ ನಾನು ಇವರನ್ನು ಮುಗಿಸಬೇಕಾದ್ರೆ ನನ್ನವರನ್ನು ಬಳಸಿಕೊಳ್ಬೇಕು ಕೆಲವರನ್ನು ಮುಗಿಸದೆ ಸಾಧ್ಯ ಇಲ್ಲ ಶಿಶುಪಾಲ ಕಳವಾಗದಾದ್ಯರು ಒಬ್ಬ ಶಿಶುಪಾಲ ನನ್ನ ಬಂಧುವೇ ಯಾರ ಹೆಸರಿಟ್ಟರೋ ಗೊತ್ತಿಲ್ಲ ಅಧರ್ಮ ಶಿಶುವನ್ನು ಚೆನ್ನಾಗಿ ಪಾಲನೆ ಮಾಡ್ತಾ ಇದ್ದಾನೆ ಮತ್ತೊಬ್ಬ ಮಗದ ಮಾತಾಡಿದರೆ ಹಳೇ ಪರಂಪರೆ ಅಂತ ಹೇಳ್ತಾನೆ ನಮ್ಮಲ್ಲಿ ಮೊದಲೇ ಉಂಟು ಅಂತ ನಮ್ಮಲ್ಲಿ ಎಂಥದ್ದು ಕೆಲಸ ಮಾಡುವುದಿದ್ರು ಈ ಜಂಬುದ್ವೀಪದಲ್ಲಿ ಯಾವುದಲ್ಲಾದರೂ ಒಂದು ಆಧಾರ ಸಿಗ್ತದೆ ತಂದೆ ತಲೆ ಕಡಿಬೇಕು ಅಂತ ಇಲ್ಲೇ ಉಂಟು ಅಂತ ಹಾಗೆ ಅಲ್ಲಿ ಕೊಡಿಬೇಕು ಅಂತ ಇರುವುದಲ್ಲ ಕಡದ ಮೊಬೈಲ್ ಸಿಗ್ತಾನೆ ನೋಡಿ ಅವನ ಆದರ್ಶ ನನಗೆ ಅಂತ ಸಂಸ್ಕೃತಿ ದೊಡ್ಡ ವಿಸ್ತಾರವಾದರೆ ಆಧಾರಗಳು ಹೆಚ್ಚಾದರೆ ಗೊಂದಲಗಳು ವಿಶೇಷ ಆದರೆ ಗೊಂದಲ ನಿರ್ಮಿಸಿಯೇ ಕೊಲ್ಲಬೇಕು ಅವರನ್ನು ನರಮೇದ ಕೊರಟವ ಮಾಗಧ ದೊಡ್ಡ ಶತ್ರು ಜಗತ್ತಿಗೆ ಪಾಂಡವರಿಗೆ ದೊಡ್ಡ ಮುಳ್ಳವ ಆಗಲಿಕ್ಕೆ ನಮಗೆ ಹತ್ತಿರದವನೇ ಮಾವನ ಮಾವ ಅವರು ಪರಸ್ಪರ ಮಾವಳಿ ಅಂದಿರು ಒಬ್ಬ ಹೋದ ಇನ್ನೊಬ್ಬ ಉಳಿದಿದ್ದಾನೆ ಅವನನ್ನು ನಿವಾರಿಸದೆ ಅತ್ಯಂತರ ಇಲ್ಲ ಶಿಶುಪಾಲನ್ನು ಹೋಗಬೇಕು ಇವರು ಮತ್ತು ದುರ್ಯೋಧನನು ಒಟ್ಟಿಗೆ ಸೇರಿದರೆ ತುಂಬ ಕಷ್ಟ ಉಂಟು ಹಾಗಾಗಿ ಕೆಲವು ಸಲ ಒಟ್ಟಿಗೆ ತಂದು ಕೆಲವರನ್ನು ಕೊಲ್ಲಬೇಕು ಕೆಲವರನ್ನು ಒಬ್ಬೊಬ್ಬರನ್ನೇ ಮುಗಿಸ್ತಾ ಹೋಗಬೇಕು ಸೂಚನೆ ಸಿಕ್ಕದ ಹಾಗ ಆಗ್ತದೆ ಇವರು ಹಾಳಾದಲ್ಲಿ ನಾವು ಒಳ್ಳೆಯದಾದರೂ ಒಳ್ಳೆಯದು ಇಲ್ಲದ್ರೆ ಅಡಗಿ ಆದರೂ ಕುಳಿತುಕೊಳ್ಬೇಕು ಅಂತ ಇದಕ್ಕೆ ಈ ಸಂದರ್ಭ ಅನುಕೂಲವಾಗುವ ಹಾಗೂ ಉಂಟು ಮುಂದೆ ಪಾಂಡವರ ಸಾಮ್ರಾಜ್ಯದ ನಿರ್ಮಾಣವೂ ಆಗ್ತದೆ ಆದ್ದರಿಂದ ರಾಜನೈತಿಕವಾಗಿ ಒಳ್ಳೆಯ ಸಂದರ್ಭ ಇದು ಎನ್ನಯ ಮನೋರಥ ಸಿದ್ಧಿಯಾಗುವ ಸಂದರ್ಭ ಪಾಂಡವರಿಗೆ ನಾ ಕೊಟ್ಟ ಮಾತು ನಡೆಯುತ್ತದೆ ಹೊರಡಬೇಕು ಅನ್ನುವಾಗ ನೆನಪಾಯಿತು ನಮ್ಮಲ್ಲಿ ಭದ್ರತೆ ಇಲ್ಲದಿದ್ರೆ ಬಹುಕಾಲದಿಂದ ಈ ದೇಶವನ್ನು ಪೀಡಿಸ್ತಾ ಇದ್ದವರು ಕೆಲವು ಕೆಲವು ಕಡೆ ಕೆಲವು ವಿಷಯ ಉಂಟು ಕೆಲವರು ಹಿಂದಿನವರು ದಾಕ್ಷಿಣ್ಯದಿಂದಲೋ ಅಲ್ಲ ವೈಶಾಲ್ಯದಿಂದಲೋ ಅಲ್ಲ ಅವರು ಇರಲಿ ಅಂತಲ್ಲ ಬಿಟ್ಟು 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 ವಿಪರೀತ ಆಗಿದೆ ಈಗ ಏನಾದರೂ ಮಾಡಿ ಬೀಳಲೇಬೇಕು ನಿರ್ದಾಕ್ಷಿಣ್ಯವಾದ ಕ್ರಮ ಕೈಗೊಳ್ಳಬೇಕು ಅನಿವಾರ್ಯ ಹಾಗೆ ಅಂತ ನಮ್ಮದು ಉಳಿಬೇಕು ಕಷ್ಟಪಟ್ಟು ಕುಲೋದ್ಧಾರ ಕುಟುಂಬೋದ್ಧಾರ ಮಾಡಿದ್ದೇನೆ ಹಿಂದೇನವರ ತ್ಯಾಗ ನನ್ನನ್ನು ಲೋಕದ ಕೆಲಸಕ್ಕೆ ಬಿಟ್ಟು ಎಲ್ಲ ಕುಟುಂಬದ ಹೊಣೆಯನ್ನು ಹೊಟ್ಟ ನಮ್ಮ ಅಣ್ಣ ಎಷ್ಟು ಬಲರಾಮ ಬಲರಾಮದೇವ ಯಾರು ಅವನನ್ನು ಹೇಳುವುದೇ ಇಲ್ಲ ಕೀರ್ತಿ ಎಲ್ಲ ನನಗೆ ಎಲ್ಲರೂ ಧ್ವಜಕ್ಕೆ ನಮಸ್ಕಾರ ಮಾಡಿದ ಹಾಗೆ ನಮಸ್ಕಾರ ಮಾಡೋದು ನಿಜವಾಗಿ ದಂಡಕ್ಕೆ ದಂಡ ಇಲ್ಲದ್ರೆ ಧ್ವಜ ಇಲ್ಲ ನನ್ನ ಧರ್ಮಧ್ವಜಕ್ಕೆ ದಂಡವಾಗಿ ನಿಂತಹ ಬಲರಾಮ ದೇವರಿಗೆ ನಮಸ್ಕಾರ ಮಾಡಿ ಪುರದ ರಕ್ಷಣೆಯನ್ನು ಅವರಿಗೆ ಹೇಳಿ ಹೊರಡಬೇಕಲ್ಲ ಸಿದ್ಧನಾಗಿದ್ದಾನೋ ಗರಡ ಹೊಡಿರಿ ನೋಡುವ